ರಾಮಚಂದ್ರನಿಗೆ ಯಾರು ಸಿಟ್ಟಾಗಿ ಮಾತಾಡಿದ್ರೆ ರಾಮ ಉತ್ತರನೇ ಕೊಡ್ತಾ ಇರಲಿಲ್ಲವಂತೆ, ಜಗಳಕ್ಕೆ ಹೋಗ್ತಾ ಇರಲಿಲ್ಲ. ರಾಯರ ಇಡೀ ಜೀವನ ಹಾಗೇ ಇತ್ತು. ವರವನ್ನು ಕೊಟ್ಟಿದ್ದಂತೂ ಬೇಕಾದಷ್ಟು ನೋಡ್ತೀವಿ. ಶಾಪ ಕೊಡೋವಂಥ ಸಂದರ್ಭದಲ್ಲೂ ಶಾಪ ಕೊಡಲಿಲ್ಲ ಅವರು. ಸ್ವತಃ ರಾಯರು ತಮ್ಮ ಜೀವನದಲ್ಲಿ ತಮ್ಮ 26ನೇ ವಯಸ್ಸಿನಲ್ಲಿ ಸನ್ಯಾಸಿಗಳಾಗುವಾಗ ಒಂದು ಘಟನೆ ನಡೆದು ಹೋಗುತ್ತೆ. ಶ್ರವಣ ಮಾಡಬೇಕು, ಎಷ್ಟೋ ಜನ ತಪ್ಪು ತಿಳಿತಾರೆ ರಾಯರ ಬಗ್ಗೆ, ಹಾಗೆ ಮಾಡ್ಬೋದೇ, ಹಾಗೆ ಮಾಡ್ಬೋದಾಗಿತ್ತ ಅವರು ಅಂತ. ಆಗ ರಾಯರು ಹೇಳ್ತಾರೆ, ಸರಸ್ವತಿ ಅಂತ ತಪ್ಪು ಮಾಡಿಬಿಟ್ಟೆ. ಶಬರಿಯ ಕಥೆ ಕೇಳ್ತೀವಿ. ರಾಮಚಂದ್ರನ ಮುಂದೆ ಶಬರಿ ಅಗ್ನಿಯಲ್ಲಿ ಆಹುತಿ ಆಗ್ತಾಳೆ. 11 ಮುದುಕಿ ಏ ಮಹಾ ತೇಜಸ್ವಿಯಾದಂಥ ಒಂದು ಆಕೃತಿ ಕಾಣುತ್ತೆ. ರಾಮನಿಗೆ ನಮನ ಮಾಡ್ತಾ ಮಾಡ್ತಾ ಊರ್ಧ್ವಲೋಕ ಕೊಟ್ಟೋಗುತ್ತೆ, ರಾಮಾಯಣದಲ್ಲಿದೆ. ರಾಯರು ವಿಶೇಷವಾಗಿ ಅದಾದ ಮೇಲೆ ಕಡೆಯಲ್ಲಿ ತಿರುಮಲಾಗಿ ಹೋಗ್ತಾರೆ. ಶುಕ್ರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ದಯವಿಟ್ಟು 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 ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತ ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೊಂದಿಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡೋಕೆ ಸ್ಫೂರ್ತಿ ಆಗುತ್ತೆ. ಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂಚಿತ ಮನೋರಥ. ಶ್ರೀ ಗುರುಭ್ಯೋ ನಮಃ. ತನ್ನ ಆಧ್ಯಾತ್ಮಿಕ ಗುರುಗಳನ್ನು ಯಾರು ಸ್ಮರಣೆ ಮಾಡ್ತಾರೋ ಅವನ ಹೋದ ಕಾರ್ಯ ಯಶಸ್ವಿ ಆಗುತ್ತಂತೆ. ಏಕೆಂದರೆ ಗುರುಗಳ ಅಂತರ್ಗತನಾಗಿ ಭಗವಂತ ಇರ್ತಾನೆ. ಇದು ಭಗವಂತನ ವೈಶಿಷ್ಟ್ಯ. ಯಾರು ತನ್ನ ಭಗವಂತನ ತನ್ನ ಗುರುಗಳನ್ನು ಶ್ರದ್ಧೆಯಿಂದ ಶುಶ್ರೂಷೆ ಮಾಡ್ತಾನೋ ಅವನಿಗೆ ಭಗವಂತನ ವಿಶೇಷ ಅನುಗ್ರಹ ಆಗುತ್ತೆ. ಭಾಗವತದಲ್ಲಿ ಸುಧಾಮನ ಜೊತೆಯಲ್ಲಿ ಸುಧಾಮನ ಮುಂದೆ ಕೃಷ್ಣ ಇದನ್ನು ಹೇಳ್ತಾನೆ, ತುಷ್ಯೇಯಂ ಸರ್ವಭೂತಾತ್ಮ ಗುರು ಶುಶ್ರೂಷಯಾ ಯಥಾ. ಸುಧಾಮ ತುಷ್ಯೇಯಂ ಸರ್ವಭೂತಾತ್ಮ ಗುರು ಶುಶ್ರೂಷಯಾ ಯಥಾ. ನಾನು ಎಲ್ಲ ಜೀವರಾಶಿಗಳಲ್ಲೂ ಮನೆ ಮಾಡಿಕೊಂಡಿದ್ದೀನಿ. ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತೆ. ಎಲ್ಲರ ಹೃದಯ ಕಮಲದಲ್ಲಿ ನಾನು ವಿರಾಜಮಾನವಾಗಿದ್ದೀನಿ ಭಗವಂತ ಹೇಳುತ್ತಾನೆ. ನಾನು ಯಾವಾಗ ಸಂತೋಷ ಪಡ್ತೀನಿ ಅಂದರೆ ಯಾವ ವ್ಯಕ್ತಿ ತನ್ನ ಗುರುವಿನ ಶುಶ್ರೂಷೆ ಮಾಡ್ತಾನೋ. ಯಾಕೆಂದರೆ ಗುರುವಿನಿಂದಲೇ ಭಗವಂತನ ಪರಿಚಯ ಆಗೋದು, ಗುರುವಿನಿಂದಲೇ ಸಮಾಜದ ಪರಿಚಯ ಆಗೋದು, ಗುರುವಿನಿಂದಲೇ ಧರ್ಮದ ಪರಿಚಯ ಆಗುವಂಥದ್ದು, ಗುರುವಿನಿಂದಲೇ ತನ್ನ ಸುತ್ತಮುತ್ತಲಿರುವಂಥ ಇಡೀ ಪ್ರಕೃತಿಯ ಸೌಂದರ್ಯ ಭಗವಂತನ ಶಕ್ತಿಯೆಲ್ಲ ಅರಿವಾಗೋದು ಗುರುವಿನಿಂದಲೇ. ಅಂಥ ಗುರುವನ್ನು ಆಧ್ಯಾತ್ಮ ಗುರುವನ್ನು ಯಾರು ಚಿಂತನೆ ಮಾಡ್ತಾರೋ ಭಗವಂತನ ಅನುಗ್ರಹ ಅವನು ಬೇಗ ಆಗಿಬಿಡುತ್ತೆ. ರಾಘವೇಂದ್ರ ಸ್ವಾಮಿಗಳು ಹೇಗಿದ್ರು ಅಂತ ಒಂದು ಕಡೆ ದಾಸರು ವರ್ಣನೆ ಮಾಡ್ತಾರೆ. ಶಾಂತೋದಾಂತಃ ಕುಲೀನಶ್ಚ ವಿನೀತೋ ಶುದ್ಧ ವೇಷವಾನ್. ಅಸಭ್ಯ ವೇಷ ಅಲ್ಲ, ಶುದ್ಧವಾದಂಥ ಪರಮ ಮಂಗಳಕರವಾದಂಥ ವೇಷ ಅಂತೆ. ಶಾಂತೋದಾಂತಃ ಶಾಂತ ಚಿತ್ರ, ಯಾವಾಗಲೂ ಮುಗುಳ್ನಗೆ. ತನ್ನ ಮೇಲೆ ಯಾರು ಕೋಪ ಮಾಡಿಕೊಂಡ್ರು ಪರವಾಗಿಲ್ಲ, ತನ್ನನ್ನು ಯಾರು ತಿರಸ್ಕಾರ ಮಾಡಿದ್ರೂ ಪರವಾಗಿಲ್ಲ, ತನ್ನನ್ನು ಯಾರೋ ಹೊಗಳದೇ ಇದ್ದರೂ ಪರವಾಗಿಲ್ಲ, ತನ್ನನ್ನು ತೆಗಳಿದ್ರೂ ಪರವಾಗಿಲ್ಲ, ಹೇಗಿರ್ತಿದ್ರು? ಶಾಂತೋದಾತ ಕುಲೀನಶ್ಚ, ಶಾಂತವಾಗಿದ್ದರಂತೆ. ಇದನ್ನು ರಾಮಚಂದ್ರನಿಗೆ ಹೋಲಿಸ್ತಾರೆ. ಸತು ನಿತ್ಯಂ ಪ್ರಶಾಂತಾತ್ಮ ಮೃದು ಪೂರ್ವಂಚ ಭಾಷತೆ ವಾಲ್ಮೀಕಿಗೆ ಹೇಳ್ತಾರೆ. ನೋಡಿ, ಆ ರಾಮ ಮೂಲ ರಾಮನ ಪೂಜೆ ಮಾಡೋರು ಇವರು ಅಷ್ಟೇ. ಉಚ್ಚ ಮಾನೋಪ್ಯ ಪರುಷಂ ನೋತ್ತರಂ ಪ್ರತಿಪದ್ಯತೆ. ರಾಮಚಂದ್ರನಿಗೆ ಯಾರು ಸಿಟ್ಟಾಗಿ ಮಾತಾಡಿದ್ರೆ ರಾಮ ಉತ್ತರನೇ ಕೊಡ್ತಾ ಇರಲಿಲ್ಲವಂತೆ, ಜಗಳಕ್ಕೆ ಹೋಗ್ತಾ ಇರಲಿಲ್ಲ. ರಾಯರ ಇಡೀ ಜೀವನ ಹಾಗೇ ಇತ್ತು. ವಿನೀತೋ ಶುದ್ಧ ವೇಷವಾನ್ ಶುದ್ಧಾಚಾರ ಸುಪ್ರತಿಷ್ಠ ಸುಶಿರ್ದಕ್ಷ ಸುಬುದ್ಧಿಮಾನ್. ಅತ್ಯಂತ ಜ್ಞಾನ ಸೃಷ್ಟಿಗಳು, ಅಪಾರವಾದಂಥ ಜ್ಞಾನವನ್ನು ಹೊಂದಿರೋರು. ಯಾವಾಗಲೂ ಮುಗುಳ್ನಗೆ, ಯಾವಾಗಲೂ ಕೂಡ ಅಧೈರ್ಯ ಇಲ್ಲ. ತಾನು ಮಾಡಿದಂಥ ಕಾರ್ಯದಲ್ಲಿ ಪೂರ್ಣ ವಿಶ್ವಾಸ ಇತ್ತು. ಸರಿಯಾದ ನಿರ್ಧಾರವನ್ನೇ ತಗೊಳ್ತಾ ಇದ್ರಂತೆ ರಾಯರು. ಶುದ್ಧಾಚಾರ ಸುಪ್ರತಿಷ್ಠ ಶುಚಿರ್ದಕ್ಷ ಸುಬುದ್ಧಿಮಾಂ ಆಶ್ರಮೇ ಧ್ಯಾನ ನಿಷ್ಠಸ್ವ. ನಿಜವಾದಂಥ ಸನ್ಯಾಸ ಆಶ್ರಮಿ, ಯಾವಾಗಲೂ ಧ್ಯಾನದಲ್ಲಿರೋರಂತೆ, ಸದಾಕಾಲದ ಧ್ಯಾನದಲ್ಲಿರೋರು. ಯಾವ್ಯಾವಾಗ ಜನಗಳಿಗೆ ಭಗವಂತನ ವಿಚಾರ ಹೇಳಬೇಕಾಗಿತ್ತು ಪೂಜಾದಿಗಳು ಬಿಟ್ಟರೆ, ಮಿಕ್ಕೆಲ್ಲ ಸಮಯದಲ್ಲಿ ಶಾಂತವಾಗಿ ಭಗವಂತನೇ ಹೃದಯ ಕಮಲದಲ್ಲಿ ಚಿಂತನೆ ಮಾಡೋರಂತೆ. ಆಶ್ರಮೀ ಧ್ಯಾನ ನಿಷ್ಠಶ್ಚ ಮಂತ್ರತಂತ್ರ ವಿಶಾರದ. ಅವರ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇದ್ದರೆ ಒಳ್ಳೆ ಮಂಜುಳ ವಾಣಿಯಾಗಿ ಎಲ್ಲರ ಕಿವಿಯಿಂದ ಹೋಗಿ ಸೇರ್ಕೊಳ್ಳೋದಂತೆ.
ಅದಕ್ಕೆ ಯಾವಾಗಲೂ ಭಗವಂತನ ಮಹಿಮೆಯನ್ನು ಕಿವಿಯಿಂದ ಕುಡಿಬೇಕಂತೆ, ಶ್ರವಣ ಬಾಯಿಂದ ಭಗವಂತನ ನಾಮವನ್ನು ಹೇಳಬೇಕು, ಕಿವಿಯಿಂದ ಅವನ ಕಥೆಗಳನ್ನು ಅವನ ನಾಮಗಳನ್ನು ಕುಡಿಬೇಕು ಅಂತ ಹೇಳ್ತಾರೆ, ಪಾನ ಮಾಡಬೇಕು ಅಂತ. ಹಾಗೆ ರಾಯರು ಹೇಳ್ತಾ ಇದ್ದರೆ, ರಾಯರು ಕೆಲವು ಸಲ ವರ್ಣನೆ ಮಾಡ್ತಾ ಇದ್ರು ಭಗವಂತನ ಮಹಿಮೆಯನ್ನು. ರಾಯರು ಹೇಳೋರಂತೆ, ಶ್ರೀಕೃಷ್ಣ ಸುಂದರವಾದಂಥ ಮುಖ ಕಮಲ, ಒಳ್ಳೆ ಶ್ಯಾಮಲ ವರ್ಣ ನೋಡಿ, ಅರಳಿದ ತಾವರೆಯ ಕಮಲದಂಥ ಕಣ್ಣುಗಳು, ವಿಶಾಲವಾದಂಥ ಹಣೆ, ಹಣೆಯಲ್ಲಿ ಕಸ್ತೂರಿ ತಿಲಕ, ಊರ್ಧ್ವಪುಂಡ್ರ, ಕಪ್ಪನೆ ಆದಂಥ ಗುಂಗುರು ಕೇಶ, ಸಣ್ಣ ಕಿರೀಟ ಹಾಕ್ಕೊಂಡಿದ್ದಾನೆ, ನವಿಲ್ಗಿರಿ ಸಿಕ್ಕಿಸ್ಕೊಂಡಿದ್ದಾನೆ. ಆ ಮುಗುಳ್ನಗೆ, ಅಯ್ಯೋ ಎಷ್ಟು ಆನಂದ ಆ ಮುಗುಳ್ನಗೆ, ಮುಗುಳ್ನಗೆ ನಗುತ್ತಾ ಇದ್ದಾನೆ ಕೃಷ್ಣ. ಇದನ್ನು ಹೇಳ್ತಾ ಇದ್ದರೆ ಕೇಳೋರಿಗೆ ನಿಜವಾಗ್ಲೂ ಅರ್ಥವಾಗದಂತೆ, ರಾಯರು ದರ್ಶನ ಮಾಡ್ತಿದ್ದಾರೆ ಅಂತ. ತಾವು ಕಣ್ಣು ಮುಚ್ಚಿಕೊಂಡು ಕೃಷ್ಣನ ದರ್ಶನ ಮಾಡ್ತಾ ಇದ್ದಾರೆ, ಪ್ರತ್ಯಕ್ಷ ದರ್ಶನ ಆಗ್ತಾ ಇದೆ, ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ. ನೋಡಿ, ಇದು ಗುರುಗಳಿಂದ ಬೇಕಾದ, ಇದು ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗಿರುತ್ತೆ. ಯಾವುದೇ ವಿಚಾರ ಹೇಳುವಾಗ ಹೃದಯದಿಂದ ಹೇಳೋರು, ಅನುಭವದಿಂದ ಹೇಳೋರು, ಬೈ ಎಕ್ಸ್ಪೀರಿಯನ್ಸ್. ಅದು ಕೇಳದಂಥ ವ್ಯಕ್ತಿಗಳಲ್ಲಿ ನಾಟುತ್ತೆ, ಪರಿವರ್ತನೆ ಆಗುತ್ತೆ, ಅವನಲ್ಲಿ ಶಕ್ತಿ ತುಂಬುತ್ತೆ. ಇದು ಗುರುಗಳಲ್ಲಿ ಇದ್ದಂಥ ರಾಘವೇಂದ್ರ ತೀರ್ಥಲ್ಲಿ. ಆಶ್ರಮಿ ಧ್ಯಾನ ನಿಷ್ಠಶ್ಚ ಮಂತ್ರತಂತ್ರ ವಿಶಾರದ ನಿಗ್ರಹಾನುಗ್ರಹೇ ಶಕ್ತ್ಯೋ ಗುರುರಿತ್ಯಭೀಯತೆ. ನಿಗ್ರಹ ಅನುಗ್ರಹೇ ಶಕ್ತೋ, ನಿಗ್ರಹ ಅನುಗ್ರಹ ಅಂದರೆ ಶಾಪವನ್ನು ಕೂಡ ಶಕ್ತಿ ಇತ್ತು, ನಿಗ್ರಹ ಮಾಡುವಂಥ ಶಕ್ತಿ ಇತ್ತು, ವರವನ್ನು ಕೂಡ ಶಕ್ತಿ ಇತ್ತು. ವರವನ್ನು ಕೊಟ್ಟಿದ್ದಂತೂ ಬೇಕಾದಷ್ಟು ನೋಡ್ತೀವಿ. ಶಾಪ ಕೊಡೋವಂಥ ಸಂದರ್ಭದಲ್ಲೂ ಶಾಪ ಕೊಡಲಿಲ್ಲ ಅವರು. ನಾವು ಭಾಗವತ ಕಥೆಯಲ್ಲಿ ಕೇಳುತ್ತೇವೆ, ಪರೀಕ್ಷಿತ ಮಹಾರಾಜ ಮಾಡಿದಂಥ ಒಂದು ತಪ್ಪಿಗೆ 10 ವರ್ಷದ ಬಾಲಕ ಶೃಂಗಿ ಶಮೀಕನ ಪುತ್ರ ಶಾಪ ಕೊಟ್ಟು ಬಿಡ್ತಾನೆ, ಇನ್ನು 7 ದಿವಸದಲ್ಲಿ ಸರ್ಪದಿಂದ ಕಡಿದು ನೀನು ಮೃತ್ಯು ಹೊಂದ್ಬಿಡು ಅಂತ. ಸ್ವತಃ ಪರೀಕ್ಷಿತನಿಗೆ, 10 ವರ್ಷದ ಬಾಲಕ. ರಾಯರು ಎಂಥ ಶಾಂತ ಸ್ವಭಾವ ಅಂತಂದರೆ, ಅಂಥ ಒಂದು ಸಿದ್ಧಿ ಮಸೂದ್ ಖಾನ್ ಅಭೋಜ್ಯವಾದಂಥ ವಸ್ತುವನ್ನು ರಾಮಚಂದ್ರನಿಗೆ ನೈವೇದ್ಯಕ್ಕೆ ತಂದಿಡ್ತಾನೆ, ಮಾಂಸವನ್ನು ತಂದಿಡ್ತಾನೆ. ರಾಯರದನ್ನು ಸಂಪ್ರೋಕ್ಷಣೆ ಮಾಡಿ, ತೀರ್ಥ ಸಂಪ್ರೋಕ್ಷಣೆ ಮಾಡಿ ಅದನ್ನು ಫಲ ಆಗಿ ಹೋಗಿ ಮಾಡ್ತಾರೆ, ಹೂವಾಗಿ ಹೋಗಿ ಮಾಡ್ತಾರೆ. ಆದರೆ ಅವನ ನಿಂದನೆ ಮಾಡಲಿಲ್ಲ, ಅವನ ಮೇಲೆ ಕೋಪ ಕೊಟ್ಟು ಶಾಪ ಕೊಡಲಿಲ್ಲ. ಶಾಪ ಕೊಡ್ಬೋದಾಗಿತ್ತು, ಆ ಶಕ್ತಿ ಇತ್ತು. ಶಾಂತಮೂರ್ತಿ, ಏನು ಅವ್ರ ವೈಭವ ನೋಡಿದ್ರೆ ಆನಂದ ಆಗತ್ತೆ. ಎಂಥ ಮಹನೀಯರು ನಿಜವಾಗ್ಲು, ಎಂಥ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ, ಅಂಥ ಮಹಾನುಭಾವರು ನಡೆದಾಡಿದಂಥ ಭೂಮಿಯಲ್ಲಿ ನಾವೆಲ್ಲ ಜನಿಸಿದೀವಲ್ಲ, ಎಷ್ಟು ಸ್ತುತಿ ಮಾಡಿದ್ರೂ ಕಡಿಮೆನೆ. ಅಂಥ ಮಹಾನುಭಾವರು ಅಂತೇಳಿ ವರ್ಣನೆ ಮಾಡ್ತಾರೆ. ನಮ್ಮಲ್ಲಿ ಅನೇಕರಿಗೆ ಒಂದು ಪ್ರಶ್ನೆಗಳಿರುತ್ತೆ, ಸ್ವತಃ ರಾಯರು ತಮ್ಮ ಜೀವನದಲ್ಲಿ ತಮ್ಮ 26ನೇ ವಯಸ್ಸಿನಲ್ಲಿ ಸನ್ಯಾಸಿಗಳಾಗುವಾಗ ಒಂದು ಘಟನೆ ನಡೆದು ಹೋಗುತ್ತೆ. ಇವರು ಯಾವಾಗ ಸನ್ಯಾಸಿ ಆದರೂ ತಂಜಾವೂರಿನಲ್ಲಿ ಇಂದು ಕೂಡಲೇ ಸ್ವತಃ ಅವರ ಪತ್ನಿ ಸರಸ್ವತಿ ದೇವಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅವರಲ್ಲಿ ಏನು ಭಾವನೆ ಇತ್ತು ಅಂದರೆ, ಇನ್ನೂ ನನ್ನ ಪತಿಯ ಸೇವೆ ನಾನು ಮಾಡೋ ಹಾಗಿಲ್ಲ. ಯಾವಾಗ ಪತಿ ಸನ್ಯಾಸಿ ಆಗಿಬಿಡ್ತಾರೋ ಪತಿಯ ಮುಖ ನೋಡೋ ಹಾಗಿಲ್ಲ, ಸನ್ಯಾಸಿಯ ಹತ್ತಿರ ಹೋಗೋ ಹಾಗಿಲ್ಲ. ನಾನು ವಂಚಿತಳಾದ್ನಲ್ಲ, ಇನ್ನೂ ಚಿಕ್ಕ ವಯಸ್ಸು ಆಕೆಗೆ, ಹಬ್ಬಬ್ಬ ಅಂದರೆ 20 ವಯಸ್ಸಿದ್ದಿರ್ಬೋದು, ನನ್ನ ಇಡೀ ಜೀವನದಲ್ಲಿ ನನ್ನ ಪತಿಯ ಸೇವೆ ಮಾಡೋಕ್ಕಾಗಲ್ಲ, ನಾನು ಏನು ಸಾರ್ಥಕ ಆಯ್ತು ನನ್ನ ಜೀವನ, ಎಂಥ ತಪ್ಪು ಆಗೋಯ್ತು, ಹೀಗಾಗೋಯ್ತಲ್ಲ. ಯಾಕೆಂದರೆ ಅವರು ಸರಸ್ವತಿಗೆ ಹೇಳಿರೋಲ್ಲ ಸನ್ಯಾಸತ್ವ, ಎಂಥ ಒಂದು ಗಟ್ಟಿ ಮನಸ್ಸರೇ. ಅದಕ್ಕೆ ಹೇಳೋದು, ಸನ್ಯಾಸಿ ಅಂದರೆ ತನ್ನ ಪಾಲಿಗೆ ಸತ್ತವ, ಸಮಾಜದ ಪಾಲಿಗೆ ಬದುಕಿದ್ದವ ಸನ್ಯಾಸಿ. ಇಂಥ ಸನ್ಯಾಸಿಗಳು, ಇದು ಪ್ರೇರಕ, ಇವರು ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್, ಪ್ರೇರಣೆ ಕೊಡುವಂಥವ್ರು. ತಾವು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಒಂದು ಭಾವನೆ ಆಕೆಗೆ ಏನಿಸಿರುತ್ತೆ ಅಂತಾನು, ಗಾಳಿಯ ರೂಪದಲ್ಲಿ ಪ್ರೇತವಾಗಿ ಹೋಗಿ ಇವ್ರನ್ನ ದರ್ಶನ ಮಾಡಬಹುದು, ಪ್ರತ್ಯಕ್ಷವಾಗಿ ಹೋಗಿ ನೋಡೋಕ್ಕಾಗಲ್ಲ, ಹಾಗೆ ಹೋಗ್ಬೋದು ಅಂತ ಭಾವಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊತಾರೆ. ಗಾಳಿ ರೂಪದಲ್ಲಿ ಹೋಗಿ ರಾಯರ ಮುಂದೆ ನಿಂತ್ಕೋತಾರೆ. ಈ ಘಟನೆ ನಾವೆಲ್ಲ ಶ್ರವಣ ಮಾಡಬೇಕು. ಎಷ್ಟೋ ಜನ ತಪ್ಪು ತಿಳಿತಾರೆ ರಾಯರ ಬಗ್ಗೆ, ಹಾಗೆ ಮಾಡ್ಬೋದೇ, ಹಾಗೆ ಮಾಡ್ಬೋದಾಗಿತ್ತ ಅವರು ಅಂತ. ಆಗ ರಾಯರು ಹೇಳ್ತಾರೆ, ಸರಸ್ವತಿ ಎಂಥ ತಪ್ಪು ಮಾಡಿಬಿಟ್ಟೆ, ನೀನು ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡ್ರೆ ನಿನಗೆ ಆನಂದ ಸಿಗುತ್ತೆ ಅಂತ ಭಾವಿಸ್ಕೊಂಬಿಟ್ಟಿಯಲ್ಲ ಇವತ್ತು ನೀನು. ಅವಾಗ ಹೇಳ್ತಿರಲ್ಲ, ಇಲ್ಲ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಇತ್ತ ಕಡೆ ನನ್ನ ಮಗನ ಹತ್ರನೂ ಇರಲಿಲ್ಲ, ನಿಮ್ಮ ಹತ್ರನೂ ಇರೋ ಹಾಗಾಗಲಿಲ್ಲ, ನಿಮ್ಮ ಹತ್ರದಿಂದ ದೂರ ಆದೆ, ಮಗನಿಂದ ದೂರ ಆಗಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ಅಂತ ದುಃಖಿಸ್ತಾರೆ ಸರಸ್ವತಿ. ಆಗ ರಾಯರು ಹೇಳ್ತಾರೆ, ಇದೆಲ್ಲ ಭಗವಂತನ ಸಂಕಲ್ಪ, ವಿಧಿ ಸಂಕಲ್ಪ ಅಂಥೇಳಿ ತಮ್ಮಲ್ಲಿದ್ದಂಥ ಕಮಂಡಲದಿಂದ ತೀರ್ಥವನ್ನು ತೊಗೊಂಡು ಸಂಪ್ರೋಕ್ಷಣೆ ಮಾಡ್ತಾರೆ.
ಸದ್ಗತಿ ಪ್ರಾಪ್ತಿರಸ್ತು ಅಂತ. ಆಕೆಗೆ ಸದ್ಗತಿ ಪ್ರಾಪ್ತಿ ಆಗಿಬಿಡತ್ತೆ. ಒಳ್ಳೆ ರೇಷ್ಮೆಯ ಪೀತಾಂಬರ ಉಟ್ಕೊಂಡಂಥ ಆಭರಣಯುಕ್ತವಾದಂಥ ಮಹಾ ತೇಜಸ್ವಿ ಮುತ್ತೈದೆ ಥರ ಕಾಣ್ತಾರೆ. ಆ ದರ್ಶನ ಎಲ್ರಿಗೂ ಆಯಿತು ಅಂತ ಉಲ್ಲೇಖ ಇದೆ. ಅಂಥ ತೇಜಸ್ವಿ ಮುತ್ತೈದೆಯಾಗಿ ಊರ್ಧ್ವ ಲೋಕಕ್ಕೆ ಹುಟ್ಟೋಗ್ತಾರೆ ಆಕೆ. ರಾಯರವ್ರು ಕೈ ಬಿಡಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ ರಾಯರ, ಯಾಕೆಂದರೆ ಅವರ ಕುಟುಂಬನೇ ಸಮರ್ಪಣೆ ಮಾಡ್ಕೊಂಡ್ಬಿಡ್ತು. ರಾಯರವ್ರು ಮಾತು ಹೇಳ್ತಾರೆ, ಯಾಕೆಂದರೆ ಅವರು ಆನ್ಹಿಕ ಜಲವನ್ನು ಅಭಿಮಂತ್ರಿಸಿ ಆ ಛಾಯೆ ಮೇಲೆ ಏನು ಛಾಯೆ ಕಂಡಿದ್ರು, ಆ ಛಾಯೆ ಮೇಲೆ ಪ್ರೋಕ್ಷಿಸಿದಾಗ ಸದ್ಗತಿ ಪ್ರಾಪ್ತಿರಸ್ತು ಅಂತ ಏನು ರಾಯರು ಹೇಳಿದ್ರು, ಅವರು ಉತ್ತಮವಾದಂಥ ಒಳ್ಳೆ ಪೀತಾಂಬರವನ್ನು ಉಟ್ಕೊಂಡು ಆಭರಣಗಳನ್ನು ಧಾರಣೆ ಮಾಡಿಕೊಂಡಂಥ ಒಳ್ಳೆ ತೇಜಸ್ವಿಯ ಕಳೆ ಕಾಣುತ್ತೆ. ಆಕೆ ಊರ್ಧ್ವ ಲೋಕಕ್ಕೆ ಹೊರಟೋಗ್ತಾರೆ. ರಾಮಾಯಣದಲ್ಲಿ ಶಬರಿಯ ಕಥೆ ಕೇಳ್ತೀವಿ. ರಾಮಚಂದ್ರನ ಮುಂದೆ ಶಬರಿ ಅಗ್ನಿಯಲ್ಲಿ ಆಹುತಿ ಆಗ್ತಾಳೆ. 11 ಮುದುಕಿ ಏ ಮಹಾ ತೇಜಸ್ವಿಯಾದಂಥ ಒಂದು ಆಕೃತಿ ಕಾಣುತ್ತೆ. ರಾಮನಿಗೆ ನಮನ ಮಾಡ್ತಾ ಮಾಡ್ತಾ ಊರ್ಧ್ವ ಲೋಕ ಕೊಟ್ಟೋಗುತ್ತೆ ರಾಮಾಯಣದಲ್ಲಿದೆ. ಹಾಗೆ ರಾಯರಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಊರ್ಧ್ವ ಲೋಕ ಕೊಟ್ಟೋಗ್ತಾರೆ. ಆಗ ರಾಯರು ಒಂದು ಮಾತು ಹೇಳ್ತಾರೆ, ನಮ್ಮ ಪೂರ್ವಾಶ್ರಮದ ಪುತ್ರನಾದಂಥ ಲಕ್ಷ್ಮೀನಾರಾಯಣ ಮತ್ತು ಅವನ ವಂಶ ಪರಂಪರೆಯಲ್ಲಿ ಮುಂದಿನ ಪೀಳಿಗೆ ನಿನ್ನ ಹೆಸರಲ್ಲಿ ಹೂವಿಳ್ಯ ಮಾಡಲಿ, ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಹೂವಿಳ್ಯನ ಮಾಡಲಿ ಅದರ ನೆನಪಾಗಿ ಅಂಥೇಳಿ ಒಂದು ಆದೇಶ ರಾಯರು ಕೊಡ್ತಾರೆ. ರಾಯರ ಅವಾಗ ಕೊಟ್ಟ ಆದೇಶ ಇವತ್ತೂ ಕೂಡ ನಮ್ಮಲ್ಲಿ ಅನೇಕ ಶುಭ ಕಾರ್ಯದಲ್ಲಿ ಹೂವಿಳ್ಯ ಮಾಡ್ತಾರೆ. ಮುತ್ತೈದೆಯರನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಫಲಗಳು ಕಣಗಳನ್ನೆಲ್ಲ ಕೊಟ್ಟು ನೆನೆಸ್ತಾರೆ. ಇದು ರಾಯರು ಕೊಟ್ಟಂಥ ಆದೇಶ. ಅದೇ ಒಬ್ಬ ಹೆಣ್ಣುಮಗಳು ತಾನು ಒಂದು 70 ವರ್ಷ 80 ವರ್ಷ ಬದುಕಿ ಹೋಗಿದ್ದರೆ ಯಾವ ಪುಣ್ಯಲೋಕನೂ ಪಡೀತಿರಲಿಲ್ಲ. ರಾಯರ ಪತ್ನಿ ಆಗಿದ್ದರಿಂದ ಅವರಿಗೊಂದು ಸೌಭಾಗ್ಯ. ರಾಯರು ಆ ತ್ಯಾಗದಿಂದಾಗಿ ರಾಯರು ಸಂಪ್ರೋಕ್ಷಣೆ ಮಾಡಿದ್ರು, ಒಳ್ಳೆ ಸದ್ಗತಿಯನ್ನು ಆಕೆ ಪಡೆದ್ಲು. ಆಕೆ ಜೀವನ ಟ್ರ್ಯಾಜಿಡಿ ಆಯಿತು ಅಂತ ಹೀಗೆ ಯಾರು ಭಾವಿಸಬಾರ್ದು. ಏಕೆಂದರೆ ಅನೇಕ ದೇವತೆಗಳು ಸನ್ಯಾಸಿಗಳ ಜೀವನದಲ್ಲ ಘಟನೆಗಳು ನಡೆಯುತ್ತೆ. ಈಗ ಮಹಾಭಾರತದಲ್ಲಿ ಯಾರ್ಯಾರು ಶರೀರ ಬಿಟ್ಟರು, 18 ಅಕ್ಷೋಹಿಣಿ ಸೈನ್ಯ ಎಲ್ಲ ಪುಣ್ಯಲೋಕ ಪಡಿತಾರೆ ಅವರೆಲ್ಲ. ಯಾಕೆಂದರೆ ಅವರೆಲ್ಲ ಶರೀರ ಬಿಟ್ಟಿದ್ದಲ್ಲಿ ಸಮಂತ ಪಂಚಕ ಕ್ಷೇತ್ರ, ಕೃಷ್ಣ ಹೇಳ್ತಾನೆ ಕುರುಕ್ಷೇತ್ರ, ಅದು ಸಮಂತ ಪಂಚಕ ಕ್ಷೇತ್ರದಲ್ಲೇ ಯುದ್ಧ ನಡೆದಿದ್ದು, ಎಲ್ಲ ಉತ್ತಮ ಲೋಕ ಪಡೆದು ಬಿಡ್ತಾರೆ. ಅದೇ ಇಟ್ ಇಸ್ ನಾಟ್ ಎ ಟ್ರಾಜಿಡಿ, ಯಾರು ಹೀಗೆ ಅನ್ಕೋಬಾರ್ದು. ಕೆಲವರೆಲ್ಲ ನಾವು ಪೂರ್ಣ ಗೊತ್ತಾಗದೆ ಭಗವತ್ ಸಂಕಲ್ಪಕ್ಕೆ ವಿಚಿತ್ರವಾಗಿ ಏನೋ ಮಾತಾಡ್ತೀವಿ, ಇದೆಲ್ಲ ವಿಧಿ ಸಂಕಲ್ಪ. ಹಾಗೆ ರಾಯರ ಜೀವನದಲ್ಲಿ ನಾವು ನೋಡ್ತೇವೆ. ರಾಯರು ವಿಶೇಷವಾಗಿ ಅದಾದ ಮೇಲೆ ಕಡೆಯಲ್ಲಿ ತಿರುಮಲಾಗಿ ಹೋಗ್ತಾರೆ. ಕುಲದೇವತಾ ದರ್ಶನಾನತ್ವ ನತ್ವ ದೇವಂ ವೆಂಕಟೇಶಂ ಯತೀಂದ್ರ ಕೃತ್ವಾ ವಾಸಂ ವಾಸರಾಂ ಕಾಂಚಿದ್ದತ್ರ. ರಾಘವೇಂದ್ರ ವಿಜಯದಲ್ಲಿ ಇದನ್ನು ದಾಖಲೆ ಮಾಡ್ತಾರೆ. ಅವರು ಹೋಗಿ ತಮ್ಮ ಶ್ರೀರಾಮಚಂದ್ರನ ಮೂಲರಾಮದೇವರ ಪೆಟ್ಟಿಗೆಯನ್ನು ಆ ಹೊಸಲ ಮೇಲಿಟ್ಟು ಗರ್ಭಗುಡಿಯಲ್ಲಿ ಪ್ರವೇಶ ಮಾಡ್ತಾರೆ ರಾಯರು. ಏಕಾಂತ ಸೇವೆ ನಡೆಯುತ್ತೆ ಅದ್ಭುತವಾಗಿ. ವೆಂಕಟೇಶನ ಮುಖ ಕಮಲದಿಂದ ಒಂದು ಮಾತು ಬರುತ್ತೆ, ವೆಂಕಟೇಶನ ಕೊರಳಿನಲ್ಲಿದ್ದಂಥ ಆ ಒಂದು ತುಳಸಿ ಮಾಲೆ ಆ ಕೈಯಿಂದ ಬಂದು ರಾಘವೇಂದ್ರ ಸ್ವಾಮಿಗಳ ಕೊರಳಿಗೆ ಬಿತ್ತು ಅಂತ ಉಲ್ಲೇಖ ಇದೆ. ಒಂದು ವಿಶೇಷವಾದಂಥ ವಾಣಿ ಬರುತ್ತೆ. ವೇದೋ ಅಖಿಲ ಧರ್ಮ ಮೂಲಂ ವೇದೈಶ್ಚ ಸರ್ವೈರಹಮೇವ ವೇದ್ಯ ಭಕ್ತಾಗ್ರೇಸರ. ಎಲ್ಲ ಧರ್ಮಕ್ಕೂ ಮೂಲ ಯಾವುದು ಅಂದರೆ ವೇದ. ವೇದ ಅಖಿಲ ಧರ್ಮ ಮೂಲಂ, ವೇದವೇ ಮೂಲಾಪ ಧರ್ಮಕ್ಕೆ. ವೇದೈಶ್ಚ ಸರ್ವೈರಹಮೇವ ವೇದ್ಯ ಭಕ್ತಾಗ್ರೇಸರ. ವೇದ ವಿವರಣ ದ್ವಾರ ಮಮ ಆರಾಧಯ. ಯಾಕೆಂದರೆ ರಾಯರು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ಶ್ರೀನಿವಾಸ ದೇವರನ್ನ, ಅವ್ರ ಕುಲದೇವತೆ. ಇದೇ ರಾಯರು ಹಿಂದೆ ವ್ಯಾಸರಾಜರಾಗಿದ್ದವರು. 1486 1498 12 ಸನ್ನಿಧಾನದಲ್ಲಿದ್ದು ಭಗವಂತನ ಸನ್ನಿಧಾನ ಉಂಟು ಮಾಡಿದಂಥವರು ವ್ಯಾಸರಾಜರು. ಅವರೇ ಪೂರ್ಣ ಇಡೀ ತಿರುಮಲ ಪರಿವರ್ತನೆ ಆದಂಥ ಮಾಡಿದ್ರು ಭಗವಂತನ ಸನ್ನಿಧಾನ ಆಗೋಕ್ಕೋಸ್ಕರ. ಭಾಳ ವಿಚಿತ್ರ ಘಟನೆಗಳು ನಡೆದೋಗಿತ್ತು. ಅದಕ್ಕೆ ಮುಂಚೆ ಉಗ್ರವಾಗ್ಬಿಟ್ಟಿದ್ದ ಶ್ರೀನಿವಾಸ, ಆ ಉಗ್ರ ಶ್ರೀನಿವಾಸನ ಶಾಂತ ಶ್ರೀನಿವಾಸನಾಗಿ ಮಾಡ್ತಾರೆ. ಪ್ರಹ್ಲಾದರಾಜನಿಗೆ ಹೇಗೆ ನರಸಿಂಹದೇವರು ಶಾಂತರಾಗ್ಬಿಟ್ರು, ಉಗ್ರ ನರಸಿಂಹ ವ್ಯಾಸರಾಜರಿಗೆ ಶಾಂತರಾಗಿಬಿಡ್ತಾರೆ. ಈಗಲೂ ಅಲ್ಲಿ ಅದಕ್ಕೆಲ್ಲ ದಾಖಲೆಗಳಿದೆ. ಪ್ರತಿ ಗುರುವಾರ ವ್ಯಾಸರಾಜರ ಹೆಸರಲ್ಲಿ ಪೂಜೆ ನಡೆಯುತ್ತೆ ಈಗಲೂ ಕೂಡ. ಆ ವ್ಯಾಸರಾಜರೇ ರಾಘವೇಂದ್ರ ಸ್ವಾಮಿಗಳು. ಭಗವಂತನ ಆದೇಶ ಆಗುತ್ತೆ, ವೇದ ವಿವರಣ ದ್ವಾರ ಮಮ ಆರಾಧಯ, ವೇದಕ್ಕೆ ನಿನ್ನ ಭಾಷ್ಯವನ್ನು ಬರಿ, ಟಿಪ್ಪಣಿಯನ್ನು ಬರಿ. ರಾಘವೇಂದ್ರ ಸ್ವಾಮಿಗಳು ಒಂದು ಸ್ತುತಿ ಮಾಡ್ತಾರೆ ಶ್ರೀನಿವಾಸ ದೇವರನ್ನ.
ಪೂರ್ಣಾಗಣ್ಯ ಗುಣೋದಾರ ಮೂರ್ತಯೇ ಪುಣ್ಯ ಕೀರ್ತಯೇ ನಮ ಶ್ರೀಪತಯೇ ಭಕ್ತದತ್ವ ಸ್ವಾನಂದ ಮೂರ್ತಯೇ ಪೂರ್ಣಾಗಣ್ಯ ಗುಣೋದಾರ ನಿತ್ಯ ಸುಂದರ ಮೂರ್ತನೇ ಶ್ರೀ ಬ್ರಹ್ಮವೀಂದ್ರ ಪೂರ್ವೇಡ್ಯ ಕೀರ್ತನೆ ಬ್ರಹ್ಮರೂಪಿಣೇ. ಅದ್ಭುತವಾದಂಥ ಶ್ಲೋಕ ಇದು. ಶ್ರೀನಿವಾಸ ದೇವರನ್ನು ಕೊಂಡಾಡ್ತಾರೆ ರಾಯರು. ಮುಂದೆ ನಾವು ನೋಡ್ತೀವಿ ಅವರು ಮಂತ್ರಾಲಯದಲ್ಲಿ ಅಂದರೆ ಮಂಚಾಲಯ ಕ್ಷೇತ್ರದಲ್ಲಿ ಬೃಂದಾವನಸ್ಥರಾಗಕ್ಕೆ ಮುಂಚೆ ಶ್ರೀನಿವಾಸ ದೇವರು ಪ್ರತಿಷ್ಠಾಪನೆ ಮಾಡ್ತಾರೆ ಮಂಚಾಲಯನಲ್ಲಿ. ಈಗಲೂ ಕೂಡ ಶ್ರೀನಿವಾಸ ದೇವರ ಅದ್ಭುತವಾದಂಥ ಗುಡಿ ಇದೆ. ಇದು ರಾಯರ ವಿಶೇಷವಾದ, ಅವರ ವಿಚಾರಗಳನ್ನು ಎಷ್ಟು ಹೇಳಿದ್ರೂ ಇನ್ನೂ ಇದೆ. ಒಟ್ಟಿನಲ್ಲಿ ನಾವೆಲ್ಲ ರಾಯರ ಕಥೆಗಳನ್ನು ಯಾರ್ಯಾರು ಕೇಳ್ತೀವೋ ನಾವು ಭಕ್ತಿಯಿಂದ ಕೇಳ್ತೀವಿ. ನಮ್ಮಲ್ಲಿ ನಿಂತು ಅನುಗ್ರಹ ಮಾಡಿ ನಮ್ಮನ್ನು ಧರ್ಮದ ಪಥದಲ್ಲಿ ಕರ್ಕೊಂಡು ಹೋಗಿ ನಮಗೂ ಭಗವಂತನ ದರ್ಶನ ಆಗಲಿ. ನಾವು ಧರ್ಮ ಕಾರ್ಯ ಮಾಡ್ತಾ ಮಾಡ್ತಾ ನಮ್ಮ ಜೀವನ ಸಾರ್ಥಕ ಆಗೋ ಹಾಗೆ ಮಾಡಲಿ. ನಾವು ಈ ಭೂಮಂಡಲದಲ್ಲಿ ಈ ತತ್ರಾಪಿ ಭಾರತದಲ್ಲಿ ನಾವು ಜನಿಸಿದ್ದಕ್ಕೆ ಸಾರ್ಥಕ ಆಗೋ ಹಾಗೆ ನಮಗೆ ಒಳ್ಳೆ ಬೆಳಕು ಕೊಡಿ, ಮಾರ್ಗದರ್ಶನ ಕೊಡಿ ಅಂಥೇಳಿ ರಾಯರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಅನುಗ್ರಹಿಸ್ತಾರೆ. ಅನ್ನೋದಕ್ಕೋಸ್ಕರ ಇಂಥ ಸಂದೇಶಗಳನ್ನು ಇಂಥ ಒಂದು ವಿಚಾರವಾಗಿ ಈ ಒಂದು ಮೀಡಿಯಾದಲ್ಲಿ ನಮ್ಮ ಹೆಗ್ಗದ್ದೆ ಮೀಡಿಯಾದಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವಿಲ್ಲಿ ಮಂತ್ರಾಲಯದ್ದೆ ಒಂದು ಶಾಖಾ ಮಠ ಆದಂಥ ಈ ಒಂದು ಸೇವಾನಗರ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಈ ಒಂದು ವಿಚಾರಗಳನ್ನು ಇಲ್ಲಿ ರಾಯರ ಕೃಪೆಯಿಂದ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ದೋಷಗಳಿದ್ದರೆ ಯಾರೂ ಅದನ್ನು ಭಾವಿಸಬಾರ್ದು, ಎಲ್ಲ ರಾಯರೇ ನುಡಿಸಿದ್ದು ಅಂತ ಹೇಳ್ಕೊತೀವಿ. ನಾಹಂ ಕರ್ತ ಹರಿ ಕರ್ತ ಶ್ರೀ ಕೃಷ್ಣಾರ್ಪಣಮಸ್ತು.